आंटी इवर मने कर्क हे वासी इवर नेलो नोड़ा थू आंटी मोद्ले मूर्चे हमारे मोद्ल मने कर्क ಪಾಪ ಈ ಆಂಟಿ ಯಾರೇನೋ ಇದ್ದಕ್ಕಿದ್ದಂಗೆ ಇವತ್ತು ನಮ್ಮನೆಗೆ ಬರ್ತಿದ್ದಾರೆ ಋಣ ಇರಬೇಕು ಅಂತ
ಇದಕ್ಕೆ ಹೇಳೋದು. ಬಿಡಬೇ. ಅಯ್ಯೋ ನೋಡು, ಇವತ್ತು ನಾನು ಹೇಳ್ದಂಗೆ ಕೇಳ್ಬೇಕು. ಏನಾದ್ರೂ ಉಲ್ಟಾ ಹೊಡೆದ್ರೆ ಬುಳ್ಳಗೆ ಬಿಸಿನೀರು ಕಾಯಿಸ್ಬಿಡ್ತೀನಿ. ಏನು ಎಡವಟ್ಟು ಹಾಕೂಡ್ದು. ಹಾ ಏನಾರು ಹೆಚ್ಚು ಕಡಿಮೆ ಆಯ್ತಲ್ಲ. ಬಿಡ್ಲಾ ಜಾಗವಾ, ರಸ್ತೆನಾಗ ಸುಸ್ತಾಗಿ ಬಿದ್ದ್ಬಿಟ್ಟಿದ್ರು, ಅದಕ್ಕೆ ಎತ್ಕೊಂಡ್ ಬಂದೆ. ಸ್ವಲ್ಪ ನೀರ್ ಇದೇನ್ ಲಮಕ ನೋಡ್ತಿದ್ಯಾ, ಹೋಗಿ ನೀರ್ ತಮ್ಮಲ್ಲ. ಅವ್ವಾ ನೀನವ ಹಿಂಗ್ ರೆಡಿ ಆಗಿದ್ಯಾ, ಏನಿಸ್ಯಾ? ಅಯ್ಯೋ ನಿಂಗ್ ಹೇಳದೆ ಮರ್ತ್ಬಿಟ್ಟೆ ಕಣ್ಲ, ಎಂತ ದೊಡ್ಡ ಶ್ರೀಮಂತರ ಸಂಬಂಧ ಸಿಕ್ಬಿಟೈತೆ ಗೊತ್ತಾ, ನಾವ್ ಅಲ್ಲಿಗೆ ಹೊಂಟಿದೀವಿ. ಎಂತ ದೊಡ್ಡ ಮನ್ಸ್ರಂತೆ ಗೊತ್ತಾ ನಿಂಗೆ, ಅವರು ಚಿನ್ನ ತಟ್ಟೆನಾಗೆ ಊಟ ಮಾಡಿ ಚಿನ್ನ ಚೊಂಗ್ನಾಗೆ ಕೈ ತೊಳ್ಕೋತಾರಂತೆ. ನಾ ಮೂರ್ ಜನ ಅಲ್ಲಿಗೆ ಹೋಗ್ಬಿಡವ. ಆ ಹುಡ್ಗಿ ಏನಾದ್ರು ನಿಂಗ್ ಸಿಕ್ಬಿಟ್ರೆ ನಿನ್ ಲೆವೆಲ್ ಎಲ್ಲಿಗೆ ಹೊಂಟೋಯ್ತದೆ ಗೊತ್ತೇನ್ಲ. ವಾ ನೋಡಿಗ ಸರಿ, ನಿಮ್ಗೇನ್ರ ವಸಿನಾರ ಬುದ್ಧಿ ಐತೇನ್ರ? ಅಲ್ಲ ಯಾರೋ ಜ್ಞಾನ ತಪ್ಪು ಮಲಗೋರೆ, ಅರ್ಕತೆ ಓತಾ ಕೂತಿದೀಯಲ್ಲ. ಎಲ್ಲ ನನ್ ಗ್ರಾಚಾರ, ಎಲ್ಲಾರ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ಯಾರ ಬಂದು ಒಕ್ಕರ್ಸ್ಕೊತಾರೆ. ಕತೆ ಆಮೇಲೆ ಹೋದಂತೆ ಭಾವತಿ ಸಹಾಯ ಮಾಡು. ಪ್ರೋಗ್ರಾಮ್ ಏನಾರ ಮಿಸ್ ಆಗ್ಬೇಕು ಆಮೇಲೆ ಇಬ್ರಿಗೂ ತತ್ತ ಮಗ. ಯಾವ ತಗೊಳ್ಳಿ. ಎಲ್ಲಿದ್ದೀನಿ ನಾನು? ಯಾರು ನೀವು? ನಾನು ಎಂ ಗೊತ್ತಿಲ್ವಾ? ನಾನು ಯಮುನಾ ಓಬಿರಾಯ್, ನನ್ನ ಹಸ್ಬೆಂಡು ನಾಗರಾಜ್ ಓಬಿರಾಯ್, ನಮ್ದು ಓಬಿರಾಯ್ ವಂಶ ಅಲ್ವೇನ್ರಿ? ಹೇಳ್ರಿ. ಕೋಟಿ ಗಟ್ಲೆ ಆಸ್ತಿ ಇದೆ, ತುಂಬಾ ಶ್ರೀಮಂತರು ನಾವು. ಇದು ನಮ್ದೇ ಮನೆ, ಓನ್ ಹೌಸ್, ಸ್ವಂತಕ್ಕೆ ಅಂತ ಕಟ್ಟಿಸ್ಕೊಂಡಿರೋದು. ಹಾ, ಬಾಡ್ಗೆ ಮನೇಲಿತ್ತು ಗೊತ್ತೇ ಇಲ್ಲಪ್ಪ ಕೇಳಬೇಕಿದ್ರೆ ಅಲ್ವೇನ್ರಿ? ನಾವು ಯಾವಾಗ್ಲೂ ಅಷ್ಟೇ ಇದೇ ರೀತಿ ಡ್ರೆಸ್ಸೇ ಹಾಕೋದು, ತುಂಬಾ ದುಬಾರಿನಪ್ಪ. ಏ ಯಮುನಾ, ಬರೀ ಮಾತಾಡ್ತಿದ್ಯಾ, ಅವ್ರು ಹೋಗಿ ಸ್ವಲ್ಪ ಕಾಫಿ ಗಿಫಿ ಮಾಡ್ಕೊಂಡು ತಗೊಂಬರೆ. ರಾಜು ಸಾರಿ, ಮರ್ತೇ ಬಿಟ್ಟೆ, ನಮ್ ಸರ್ವೆಂಟು ಎಲ್ಲ ರಜದ ಮೇಲೆ ಹೊರಟೋಗಿದ್ದಾರೆ, ಹಬ್ಬ ಹರಿದಿನ ವಾಪಸ್ ಬಂದೇ ಇಲ್ಲ ನೋಡಿ. ಹಾ, ಏನ್ ನಿಮ್ಮ ಹೆಸರು? ಪದ್ಮಾವತಿ. ಕೋಟಿ ಗಟ್ಲೆ ಆಸ್ತಿ ಇದೆ ನಮ್ಗೆ, ಹಳ್ಳಿಲಿ 200 ಎಕರೆ ಜಮೀನ್ ಐತೆ,
ಅಷ್ಟೇ ಅಲ್ಲ, ಬೆಂಗಳೂರಲ್ಲಿ ಇದೊಂದು ಮನೆ ಅಲ್ಲದೆ ಇನ್ನೂ 5 ಮನೆಗಳಿದ್ದಾವೆ. ನಿಮಗಿಂತ ಎರಡು ಪಶ್ಚಿಮ ಸೀರೆ ಹುಡುಗನ ಮಗಳ ತಂದೆ ಮದುವೆ ಮಾಡ್ತೇನೆ. ಸದಾಶಿವನಗರ, ಡೋಲರ್ಸ್ ಕಾಲೋನಿ, ಯಲಹಂಕ, ವಿಜಯನಗರ, ಗಿರಿನಗರ. ನೀನ್ ಸ್ವಲ್ಪ ಸುಮ್ಕೇತ್ಯಾ? ಇನ್ನೊಂದ್ ಸ್ವಲ್ಪ ನೀರ್ ಕುಡಿತೀರಾ? ಏನ್ ಹಾಗ್ ನೋಡ್ತಾ ಇದ್ದೀರಾ? ನೀವು ರಸ್ತೆಯಲ್ಲಿ ಬಿದ್ದಿದ್ದಾಗ ನಿಮ್ಮನ್ನ ಕಾರಲ್ಲಿ ಕರ್ಕೊಂಬಂದು ಕಾಪಾಡ್ದವ್ ನೀವು. ನನ್ ಮಗ ನಮ್ಗಿರೋ ಶ್ರೀಮಂತಿಕೆಗೆ ಇವನನ್ನ ಅಳಿಯನನ್ನಾಗಿ ಮಾಡ್ಕೋಬೇಕು ಅಂತ ಎಷ್ಟೋ ಜನ ಶ್ರೀಮಂತರು ನಾ ಮುಂದು ತಾ ಮುಂದು ಅಂತ ಕೂ ನಿಂತವ್ರೆ. ನೀವೇನು ತಪ್ಪು ತಿಳ್ಕೊಬೇಡಿ, ನಮ್ಮವ್ವ ಯಾವಾಗ್ಲೂ ಹಿಂಗೆ ಮಾತಾಡ್ತಾನೆ ಇರ್ತಾಳೆ. ನೀವ್ ಎಲ್ಲಿ ಹೋಗ್ಬೇಕು ಹೇಳಿ, ಅಲ್ಲಿ ಡ್ರಾಪ್ ಮಾಡ್ತೀನಿ. ನಾನು ಮಕ್ಕಳ ಜೊತೆ ದೇವಸ್ಥಾನಕ್ಕೆ ಬಂದಿದ್ದೆ. ಅವ್ರ ಯಾರ ನಂಬರ್ ಇದೆಯಾ? ನಾನು ಪದ್ಮ. ಹಲೋ ಪದ್ಮ, ಒಂದ್ ನಿಮಿಷ ನಿಂತು. ಹಲೋ ಪದ್ಮ, ಎಲ್ಲಿದೀಯ ನೀನು? ನೀನ್ ಎಲ್ಲಿ ಹೋದ್ಯೋ ಏನು ಅಂತ ಗಾಬರಿಯಿಂದ ನಾವೆಲ್ಲ ಹುಡುಕಾಡ್ತಾ ಇದೀವಿ. ಎಲ್ಲಿದೀಯ ಹೇಳು. ನಾನ್ ದೇವಸ್ಥಾನ ಹತ್ರ ಸುಸ್ತಾಗಿ ಬಿದ್ಬಿಟ್ಟೆ. ಇಲ್ಲಿ ಒಬ್ರು ಅವ್ರ ಮನೆಗೆ ಕರ್ಕೊಂಬಂದಿದ್ದಾರೆ. ನೀವ್ ಇಲ್ಲಿಗೆ ಬರ್ತೀರಾ? ಸರಿ ಸರಿ, ನೀನ್ ಅಲ್ಲೇ ಇರೋ, ನಾವ್ ಅಲ್ಲಿಗೆ ಬರ್ತೀವಿ. ಅಡ್ರೆಸ್ ಏನದು ಅವ್ರಿಗೆ ಕೊಡು, ನಾನೇ ಕೇಳ್ಕೊಳ್ತೀನಿ. ಶ್ರೀಮಂತರು ಸ್ವಲ್ಪನೂ ಚಂಬ ಇಲ್ಲದೆ ಮಾತಾಡ್ತಿರಲ್ಲ, ತುಂಬಾ ಒಳ್ಳೆ ಜನ ನೀವು. ಅಯ್ಯೋ, ಅವಳು ಮಾತು ಕೇಳ್ತಿರಲ್ಲ ನೀವು. ಸುಮ್ಕಿದ್ರೆ ಇನ್ನೂ ಏನೇನಾರ ಮಾತಾಡ್ತಾರೆ. ಸುಮ್ಮನೆ ಇರ್ತೀಯೋ? ಏನಿಲ್ಲ, ನನ್ ಮ್ಯಾಗೆ ಪ್ರೀತಿ ಜಾಸ್ತಿ ನೋಡಿ ಅಕ್ಕೆ ಹೋಗು ಬಾ ಅಂತ ಮಾತಾಡ್ತಾಳೆ. ನಮ್ಮ ಹತ್ರ 8 ಕಾರ್ ಐತೆ ಇಲ್ಲಿ. ಆಂಟಿ,
ದಿವಸಗಳ ಹಿಂದೆ ನಿಮ್ಮ ಬ್ಯಾಗ್ ಕಳೆದೋಗಿತ್ತಲ್ವಾ? ಅಕಸ್ಮಾತ್ ಗೊತ್ತಿಲ್ಲದೆ ನನ್ನ ಕಾರ್ ಬಂದ್ಬಿಟ್ಟಿತ್ತು. ನಿಮ್ಮನ್ನು ತುಂಬಾ ಹುಡುಕ್ತೆ ನಾನು, ನೀವು ಸಿಗ್ಲೇ ಇಲ್ಲ. ದೇವ್ರು ದೊಡ್ಡವನು, ಇವತ್ತು ಸಿಕ್ಬಿಟ್ರೆ ದಯವಿಟ್ಟು ಕೋಪ ಮಾಡ್ಕೋಬೇಡಿ. ನಾನು ಬೇಕು ಅಂತ ಹಿಂಗೆಲ್ಲ ಮಾಡಲಿಲ್ಲ, ಏನೋ ಅಕಸ್ಮಾತ್ ಗೊತ್ತಿಲ್ಲದೆ ನಡೆದೋಯ್ತು. ಚೇಚೆ, ಎಂತ ಮಾತಾಡ್ತೀಯಪ್ಪ? ನೀವ್ಯಾಕೆ ನಮ್ಮಂಥವ್ರ ಬ್ಯಾಗ್ ತಗೋತೀರಿ? ಇದರಲ್ಲಿ ನನ್ನ ಮಗಳ ಮಾಸ್ ಕಾರ್ಡು ಸರ್ಟಿಫಿಕೇಟ್ಸ್ ಎಲ್ಲ ಇತ್ತು. ಈ ಬ್ಯಾಗ್ ನಿಮ್ಮ ಹತ್ರ ಹೇಗೆ ಬಂತು? ಅದು ನಾನು ಅವತ್ತು ಬಸ್ ಸ್ಟ್ಯಾಂಡ್ ಆಗಿ ಪಾರ್ಟಿಂಗ್ ಕರ್ಕೊಬರ್ಕ ಹೋಗಿದ್ದೆ. ಪಾರ್ಟಿನ? ಪಾರ್ಟಿ ಅಂದ್ರೆ ನಾವು ಬಿಸ್ನೆಸ್ ಪಾರ್ಟಿಗೆ ಅಂತ ಹೋಗ್ತಾ ಇದ್ವಿ. ಆ ಟೈಮಲ್ಲಿ ನಮ್ ಲಗೇಜ್ ಜೊತೆಯಲ್ಲಿ ನಿಮ್ ಲಗೇಜು ನಮ್ ಗಾಡಿಗೆ ಬಂದ್ಬಿಡ್ತು. ಓಹೋ, ಹಾಗ. ಹಲೋ, ಹೇಳಿಪ್ಪ. ಸಾವಿತ್ರಿ, ಅಮ್ಮ ಸಿಕ್ಕಿದಾಳೆ, ನೀನೇನು ಗಾಬರಿ ಆಗ್ಬೇಡ, ನಾವು ಹೋಗಿ ಕರ್ಕೊಂಡ್ ಬರ್ತಾ ಇದೀವಿ, ಆಯ್ತಾ? ಎಲ್ಲಿದ್ದೀರಾ? ನಾನು ಬರ್ತೀನಿ. ಏನು, ನೀನು ಬರ್ತೀಯ? ಅಪ್ಪ, ಮನೆಯಲ್ಲಿ ವಿನೋದ ರಂಜಿತ ಇಬ್ಬರೇ ಇದ್ದಾರೆ, ಅವ್ರು ಸುಮ್ಮನೆ ಗಾಬರಿ ಆಗ್ತಾರೆ, ಅವ್ಳು ಮನೆಗೆ ಹೋಗೋ ಕೇಳಿ. ಸರಿ ಸಾವಿತ್ರಿ, ನೀನು ಮನೆಗೆ ಹೋಗ್ಬಿಡು, ರಂಜಿತ ವಿನೂತ ಇಬ್ಬರೇ ಇದ್ದಾರಂತೆ ಮನೆಯಲ್ಲಿ, ನಾವಿಬ್ರು ಹೋಗಿ ಕರ್ಕೊಂಡ್ ಬಂದ್ಬಿಡ್ತೀವಿ. ಸರಿಪ್ಪ. ಸರಿ. ಇಷ್ಟು ದಿನ ಆದ್ಮೇಲೆ ನೆನ್ಪಿಟ್ಕೊಂಡು ನಮ್ಮ ಬ್ಯಾಗ್ನ ನಮಗೆ ಕೊಟ್ಟಿಲ್ಲ. ನೀನೆಷ್ಟು ಒಳ್ಳೆ ಹುಡುಗನಪ್ಪ. ನಿನ್ನ ಹೆಸರೇನು? ಸತ್ಯ ಅಂತ.